ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಮೇ ತಿಂಗಳ 12 ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಈ ದಿನದ ಕರಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9:08 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗತ್ತೆ. ಈ ದಿನದ ಯೋಗ ಶುಕ್ಲಯೋಗ. ದಿಕ್ಶೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಬೆಳಿಗ್ಗೆ 10:44 ಮಧ್ಯಾಹ್ನ 12:19 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:34 9:09 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:29 5:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:08 ಹಾಗೆ ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ರಾತ್ರಿ 1:49 ರಾತ್ರಿ 3:19 ಅಮೃತ ಕಾಲದ ಸಮಯ. ಹಾಗೆ ಸೂರ್ಯೋದಯದ ಸಮಯ ಪ್ರಾತಃಕಾಲ 5:56, ಸೂರ್ಯಾಸ್ತ 6:35. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಕಲೆಗೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಪ್ರೀತಿ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿಯೇ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇತ್ಯಾದಿಗಳಿಗೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಒಬ್ಬರು ಸಂತೋಷವಾಗಿದ್ದಾರೆ, ಮಾನಸಿಕವಾಗಿ ನೆಮ್ಮದಿ ಇದೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆಗಳು ಒದಗಿ ಬಂದಿದೆ ಅನ್ನುವಂಥ ಅರ್ಥ. ಹಾಗಾಗಿಯೇ ಶಾಂತಿಯಿಂದ ಮನಸ್ಸು ಇದ್ದರೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅವರು ಬಹಳ ಕಂಫರ್ಟಬಲ್ ಆಗಿದ್ದರೆ ಅಲ್ಲಿ ಶುಕ್ರನ ಪ್ರಭಾವ ಬಹಳ ವಿಶೇಷವಾಗಿ ಅವರಿಗಿರುತ್ತೆ. ಹಾಗಾಗಿಯೇ ಈ ದಿನ ಪ್ರೇಮಿಗಳಿಗೆ, ದಂಪತಿಗಳಿಗೆ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ಪ್ರೀತಿ ಪ್ರೇಮವನ್ನು ಹಂಚಿಕೊಳ್ಳುವಂಥದ್ದು, ಅದನ್ನು ಸವಿಯುವಂಥ ಒಂದು ವಿಶೇಷ ಸಂದರ್ಭಗಳು ಈ ದಿನದಲ್ಲಿರುತ್ತೆ. ಹಾಗಾಗಿಯೇ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ತುಂಬ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗಾಗಿ ಈ ದಿನ ನೀವು ಎಷ್ಟು ಹಣವನ್ನು ಖರ್ಚು ಮಾಡ್ತೀರೋ ಅಷ್ಟು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತಂದುಕೊಡ್ಲಿಕ್ಕಾಗಿ ಮಾಡುವಂಥ ಖರ್ಚು, ಅಷ್ಟೇ ಪ್ರಯತ್ನ ಕೂಡ. ಹಾಗಾಗಿ ಈ ಶುಕ್ರವಾರದ ದಿನ ಬಹಳ ವಿಶೇಷವಾಗಿರುವಂಥದ್ದು, ಅದರಲ್ಲೂ ಗ್ಲಾಮರ್ಗೆ ಹೇಳಿ ಮಾಡಿದಂಥ ದಿನ ಈ ಶುಕ್ರವಾರದ ದಿನ. ಇನ್ನು ಈ ಶುಕ್ರವಾರದಲ್ಲಿ ಇರುವಂತಹ ಶನಿ ಹೋರ ಬಹಳ ಫೇವರಬಲ್ ಆಗಿ ಇರುವಂಥದ್ದು, ಅದರಲ್ಲೂ
ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ, ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ನಡೆಯುವಂಥ ದಿನ. ಇನ್ನು ಜ್ಯುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೂ ಕೂಡ ನಿಮಗೆ ಅನುಕೂಲಕರವಾದಂತಹ ಸನ್ನಿವೇಶವನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಈ ದಿನ ಇರುವಂತಹ ಶನಿ ಹೋರಾದ ಸಮಯ ಬೆಳಿಗ್ಗೆ 9:05 10:09 ಇನ್ನು ಅಪರಾಹ್ನ 4:30 5:33 ಹಾಗೆ ರಾತ್ರಿ 11:19 ರಾತ್ರಿ 12:16 ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂತಹ ಗುರು ಹೋರಾದ ಸಮಯ ಬೆಳಿಗ್ಗೆ 10:09 11:12 ಇನ್ನು ಸಂಜೆ 5:33 6:37 ಇನ್ನು ರಾತ್ರಿ 12:16 1:12 ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಇದು ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು ಅಂದರೆ ಈ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಮತ್ತು ಖರೀದಿ ಮಾಡುವಂಥವ್ರು ಇಬ್ಬರಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು ಈ ಚಂದ್ರ ಹೋರಾದಲ್ಲಿ ನೀವು ಮಾಡುವಂಥ ಕೆಲಸಗಳು. ಅದರಲ್ಲೂ ದ್ರವ ಪದಾರ್ಥಗಳಿಗೆ ತುಂಬ ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಈ ಚಂದ್ರ ಹೋರ ಚೆನ್ನಾಗಿದೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:02 9:05 ಇನ್ನು ಅಪರಾಹ್ನ 3:26 4:30 ಹಾಗೆ ರಾತ್ರಿ 10:23 ರಾತ್ರಿ 11:19 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಅನುಕೂಲ ಆಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ವ್ಯಕ್ತಿಗಳು ಈ ರವಿ ಹೋರಾದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ತಟಸ್ಥರಾಗಿದ್ದುಬಿಡಿ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಗಳಾಗಬೇಕಿದ್ರೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಸರ್ಕಾರಿ ಉದ್ಯೋಗಿಗಳು ಇವರು ಕೂಡ ಈ ರವಿ ಹೋರಾದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 4:58 5:55 ಇನ್ನು ಮಧ್ಯಾಹ್ನ 12:16 1:19 ಹಾಗೆ ರಾತ್ರಿ 7:33 ರಾತ್ರಿ 8:30 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯತ್ನಗಳು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗಲಿ. ಇದರಿಂದ ಫಲಿತಾಂಶಗಳು ನೀವು ಅಂದುಕೊಂಡಂತೆ ಬರುತ್ತೆ. ಅದಕ್ಕಾಗಿಯೇ ಯಾವ ಯಾವ ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ನೀವು ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ಪ್ರತಿನಿತ್ಯ ನೀವು ಹೊರದ ವಿವರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ನಮ್ಮ ಋಷಿವರ್ಯರು ನಮಗೆ ಮಾರ್ಗದರ್ಶನ ಮಾಡಿರುವಂತಹ ರೀತಿಯಲ್ಲಿ ಈ ಮುಹೂರ್ತವನ್ನು ಪ್ರತಿಯೊಬ್ಬರೂ ಕೂಡ ಅನುಸರಣೆ ಮಾಡುವಂಥದ್ದು ಬಹಳ ಸೂಕ್ತ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂತಹ ದಿನ. ಯಾಕೆಂತ ಹೇಳಿದ್ರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಶುಕ್ರವಾರದ ದಿನದಲ್ಲಿ ಶ್ರವಣ ನಕ್ಷತ್ರ ಒಂದುಗೂಡುವಂಥದ್ದು ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲವನ್ನು ತಂದುಕೊಡುವಂಥದ್ದು. ಹಾಗಾಗಿಯೇ ನಿಮ್ಮ ಯಾವುದೇ ರೀತಿಯ ಸಂಕಲ್ಪಗಳಿರಲಿ, ಯಾವುದೇ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ. ಹಾಗಾಗಿ ಹೊಸ ವ್ಯವಹಾರಗಳನ್ನು, ಹೊಸದಾಗಿ ಯಾವುದೇ ಯೋಜನೆಯನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ಪೂರ್ವ ಸಿದ್ಧತೆಗೆ ಬಹಳ ಶ್ರೇಷ್ಠವಾಗಿದೆ, ಬಹಳ ಚೆನ್ನಾಗಿದೆ, ತುಂಬ ಅನುಕೂಲ ಒದಗಿ ಬರುವಂಥದ್ದಿದೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕರು ಕೇಳಿರುವಂತಹ ಕೆಲವು ಪ್ರಶ್ನೆಗಳಿದೆ, ಅದನ್ನು ಈ ದಿನ ನಾವು ಪ್ರಶ್ನೋತ್ತರ ಮಾಲಿಕೆಯಲ್ಲಿ ನೋಡೋಣ. ಅದರಲ್ಲೂ ಜಯ ರಜಪೂತ್ ಅವರು ಕೇಳಿರುವಂತಹ ಪ್ರಶ್ನೆ ತಂದೆ ಮರಣ ಆಗಿರುವಂಥದ್ದು. ಈ ಹಿಂದೆ ಕೂಡ ಅವರು ಪ್ರಶ್ನೆಯನ್ನು ಕೇಳಿದರು. ಹಾಗಾಗಿ ಈ ಮರಣ ಸಮಯದಲ್ಲಿ ನಕ್ಷತ್ರ ದೋಷ ಉಂಟಾಗುವಂಥದ್ದಿದೆ, ಅಂದರೆ ಕೆಲವು ನಕ್ಷತ್ರಗಳ ಇರುವಂತಹ ಸಮಯದಲ್ಲಿ ಮರಣ ಹೊಂದಿದರೆ ಆ ಮನೆಯನ್ನು ಬಿಡಬೇಕಾಗತ್ತೆ. ಹಾಗಾಗಿ ಅದರ ಬಗ್ಗೆ ವಿಶೇಷವಾಗಿ ಶ್ರೀಧರ ಗುರೂಜಿ ಭವಿಷ್ಯ ನುಡಿ ಈ ಚಾನಲ್ನಲ್ಲಿ ವಿವರಗಳನ್ನು ನೀಡಿದೆ. ಅದನ್ನು ಕೂಡ ತಾವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಯಾವ ಯಾವ ನಕ್ಷತ್ರಗಳಲ್ಲಿ ವ್ಯಕ್ತಿ ಮನೆಯಲ್ಲಿ ಮರಣ ಹೊಂದಿದ್ರೆ ಆ ಮನೆಯನ್ನು ಸೂತಕದ ಮನೆ ಅಂತ ಹೇಳಿ ಕರೆದು ಮನೆಯನ್ನು ಬಿಡಬೇಕಾಗತ್ತೆ, ಬೇರೆ ಕಡೆ ವಾಸ ಮಾಡಬೇಕು. ಅಂತಹ ಪರಿಸ್ಥಿತಿ ಕೆಲವು ನಕ್ಷತ್ರಗಳಿಗೆ ಒದಗಿ ಬರುವಂಥದ್ದಿದೆ. ಅದರ ವಿವರಗಳನ್ನು ಆ ಹೊಸ ಚಾನಲ್ನಲ್ಲಿ ನೋಡಿ ಅಂತ ಹೇಳ್ತಾ,
ಇನ್ನು ಈ ದಿನ ಬಹಳ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಬಂಧುಗಳೇ, ಈ ದಿನ ಶುಕ್ರವಾರ, ಹಣಕ್ಕೆ ಸಂಬಂಧಪಟ್ಟಿರುವಂಥ ವಾರ, ಲಕ್ಷ್ಮಿಗೆ ವಿಶೇಷವಾಗಿ ಮೀಸಲಾಗಿರುವಂಥ ವಾರ. ಹಾಗಾಗಿನೇ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ನಮ್ಮ ಕುಟುಂಬದ ಆದಾಯ ಹೆಚ್ಚಾಗಲಿ, ನಮ್ಮ ಸಂಪಾದನೆ ಜಾಸ್ತಿ ಆಗಲಿ, ಉದ್ಯೋಗದಲ್ಲಿ ನಮಗೆ ಹೆಚ್ಚಿನ ಸಂಬಳ ಸಿಗಲಿ, ವ್ಯಾಪಾರ ವ್ಯವಹಾರಗಳು ಅದ್ಭುತವಾಗಿ ನಡೆದು ಲಾಭವನ್ನು ಮಾಡಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೇವೆ. ಅದೇ ರೀತಿ ನಮ್ಮ ಜಾತಕದಲ್ಲಿ ಎರಡನೇ ಮನೆ ಧನಸ್ಥಾನವನ್ನು ಹೇಳುವಂಥದ್ದು. ಇದು ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಾವು ಜಾತಕದಲ್ಲಿ ಎರಡನೇ ಮನೆಯನ್ನು ನೋಡಬೇಕಾಗತ್ತೆ. ಹಾಗೆ ಈ ಎರಡನೇ ಮನೆ ಚೆನ್ನಾಗಿದ್ದರೆ ವ್ಯಕ್ತಿಗೆ ಹಣದ ವಿಚಾರದಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಹಣ ನಿರಂತರವಾಗಿ ಬರ್ತಾ ಇರುತ್ತೆ. ಆದರೆ ಈ ಎರಡನೇ ಮನೆಯಲ್ಲಿ ಒಂದು ವೇಳೆ ರಾಹುಕೇತುಗಳೇನಾದರೂ ಇದ್ದರೆ ಅದನ್ನು ನಿಮ್ಮ ಜನ್ಮ ಕುಂಡಲಿಯನ್ನು ನೋಡಬೇಕು. ಹಾಗಾಗಿ ನಿಮ್ಮ ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದರೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕಾಗಿ ಈ ವಿಶೇಷ ಮಾಹಿತಿಯನ್ನು ನೀವು ಕೇಳಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಜನ್ಮ ಜಾತಕದಲ್ಲಿ ಎರಡನೇ ಭಾವ ಏನಿದೆ ಇದನ್ನು ಧನಸ್ಥಾನ ಅಂತ ಹೇಳಿ ಕರೀತಾರೆ. ಕುಟುಂಬ ಸ್ಥಾನ ಇದು. ಕೆಲವರು ಇದನ್ನು ವಾಕ್ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ದಾನೆ ಅಂತ ಹೇಳಿದರೆ ಅವನಿಗೆ ಜಾತಕದಲ್ಲಿ ಎರಡನೇ ಮನೆ ತುಂಬ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿದೆ, ಗ್ರಹಗತಿಗಳು ತುಂಬ ಆಯಕಟ್ಟಿನಲ್ಲಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಎರಡನೇ ಭಾವದಲ್ಲಿ ರಾಹು ಅಥವಾ ಕೇತು ಇದ್ದಂತಹ ಸಂದರ್ಭದಲ್ಲಿ ಅಪರಿಮಿತವಾದಂತಹ ಧನಯೋಗ ಉಂಟಾಗುತ್ತೆ. ಅಂದರೆ ಮಾಡುವಂತಹ ವ್ಯವಹಾರ ಚೆನ್ನಾಗಿ ಕೈ ಹಿಡಿಯುತ್ತೆ, ಇದ್ದಕ್ಕಿದ್ದಾಗೆ ಹಣ ಅನಿರೀಕ್ಷಿತವಾಗಿ ಬಂದೊದಗುತ್ತೆ, ಧನಲಾಭ ಉಂಟಾಗುವಂಥದ್ದು. ಆದರೆ ಎಷ್ಟೇ ಹಣ ಬಂದರೂ ಕೂಡ ಅದು ಉಳಿಯಲ್ಲ, ಅಲ್ಲಿ ಸಮಸ್ಯೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಎಷ್ಟು ವೇಗದಲ್ಲಿ ಹಣ ಬರುತ್ತೋ ಅಷ್ಟೇ ವೇಗದಲ್ಲಿ ಅದು ಖರ್ಚಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಹಣ ಸಂಪಾದನೆಯ ಬಗ್ಗೆ ಹತ್ತಾರು ಕನಸುಗಳನ್ನು ಕಾಣುವಂಥದ್ದು ಇದೆ. ಹಾಗೆ ಹಣದ ವ್ಯವಹಾರದಲ್ಲಿ ತುಂಬ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಹಾಗಾಗಿ ಯಾರಿಗೆ ಹಣ ಮಾಡಬೇಕು, ದಿಢೀರಾಗಿ ಶ್ರೀಮಂತರಾಗಬೇಕು ಅನ್ನುವಂಥ ಕನಸಿದೆ ಅದು ನನಸಾಗುತ್ತೆ ರಾಹುಕೇತುಗಳು ಈ ಎರಡನೇ ಮನೆಯಲ್ಲಿದ್ದಾಗ. ಆದರೆ ಈ ಕನಸು ನನಸಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಹಣವನ್ನು ನಷ್ಟ ಮಾಡಿಬಿಡುವಂಥದ್ದು ಈ ರಾಹುಕೇತುವಿನ ಪ್ರಭಾವದಿಂದ. ಹಾಗಾಗಿ ಹಣ ಇದೆ ಅಂತ ಹೇಳಿ ಅದನ್ನು ಎಚ್ಚರಿಕೆಯಿಂದ ಉಪಯೋಗಿಸದೇ ಇದ್ದರೆ ಮುಂದೆ ದಿವಾಳಿಯಾಗುವಂಥದ್ದು ಖಂಡಿತ. ಹಾಗಾಗಿನೇ ಎರಡನೇ ಮನೆಗೆ ರಾಹುಕೇತುವಿನ ಸಂಬಂಧ ಬಂದಾಗ ಹಣ ಸಂಪಾದನೆ ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ಬಹಳಷ್ಟು ಜಾಗೃತರಾಗಿ ಇರಬೇಕಾಗತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಹಣ ಸಂಪಾದನೆ ಮಾಡೋದಕ್ಕಿಂತ ಈ ಸಂದರ್ಭದಲ್ಲಿ ಹಣವನ್ನು ಜೋಪಾನ ಮಾಡಿ ಇಟ್ಕೊಳ್ಳುವಂಥದ್ದು, ಹಣವನ್ನು ಉಳಿತಾಯ ಮಾಡಬೇಕು, ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು, ಇಂಥದ್ರಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ಹಾಗಾಗಿ ಹಣ ಬಂತು ಅಂತ ಹೇಳಿ ಐಷಾರಾಮಿಯಾಗಿ ಜೀವನ ಮಾಡುವಂಥದ್ದು, ಬಂದ ಹಣವನ್ನು ಖರ್ಚು ಮಾಡುವಂಥದ್ದು, ಅಂದರೆ ಇದೇ ರೀತಿ ಸಂಪಾದನೆ ಮುಂದೇನೂ ಇರುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ಹಣವನ್ನು ಖರ್ಚು ಮಾಡಬಾರ್ದು. ಹಾಗಾಗಿ ರಾಹು ಕೇತುಗಳು ಈ ಎರಡನೇ ಸ್ಥಾನದಲ್ಲಿ ಇದ್ದಾಗ ಆಗುವಂಥ ಈ ಪರಿಸ್ಥಿತಿಗಳನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ರಾಹುಕೇತುಗಳು ಆಸೆ ತೋರಿಸಿ ಮೋಸ ಮಾಡುವಂತಹ ಗ್ರಹಗಳು. ಆದ್ದರಿಂದಲೇ ಮೊದಮೊದಲು ಸ್ವಲ್ಪ ಲಾಭವನ್ನು ತೋರಿಸಿ ನಂತರದಲ್ಲಿ ಆ ವ್ಯಕ್ತಿ ಪಡ್ಕೊಂಡಿರುವಂಥ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವನ್ನು ಕೊಡ್ತಾರೆ. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು. ಈಗ ನೋಡಿ, ಕೆಲವರು ಶೇರ್ಸಲ್ಲಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅಂದರೆ ಷೇರುಪೇಟೆಯಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಿದೆ. ಕೆಲವರು ಲಾಟ್ರಿಯನ್ನು ತೆಗೆದುಕೊಳ್ಳುವಂಥದ್ದು, ರೇಸ್ನಲ್ಲಿ ಭಾಗವಹಿಸುವಂಥದ್ದು, ಇದೆಲ್ಲ ಹಣ ಮಾಡುವಂಥದ್ದು, ದಿಢೀರಾಗಿ ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನಗಳು. ಇಂಥ ವ್ಯವಹಾರಗಳಲ್ಲಿ ಮೊದಮೊದಲು ಆದಾಯ ಬರುವಂತೆ ಮಾಡ್ತಾರೆ ಈ ರಾಹುಕೇತುಗಳು. ನಂತರದಲ್ಲಿ ಆದಾಯವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಉಂಟು ಮಾಡ್ತಾರೆ. ಹಾಗಾಗಿ ಧನಸ್ಥಾನದಲ್ಲಿ ರಾಹುಕೇತು ಏನಾದರೂ ಇದ್ದರೆ ಈ ಚೀಟಿ ವ್ಯವಹಾರ ಮಾಡುವಂಥವರು, ಫೈನಾನ್ಸ್ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ವರ್ಷಗಳು ಸಂಪಾದನೆ ಚೆನ್ನಾಗಿರುತ್ತೆ, ಬಡ್ಡಿಯ ಹಣ ಚೆನ್ನಾಗಿ ಬರ್ತಾ ಇರುತ್ತೆ ಈ ಫೈನಾನ್ಸ್ ಮಾಡೋದ್ರಿಂದ ಅಥವಾ ಲೇವಾದೇವಿ ವ್ಯವಹಾರ ಮಾಡೋದ್ರಿಂದ. ನಂತರದಲ್ಲಿ ಒಮ್ಮೆಲೆ ಉಂಟಾಗುವಂಥ ನಷ್ಟ ಎಷ್ಟೋ ಜನ ನೋಡಿದ್ದೀರಿ ನೀವು. ಚೀಟಿ ವ್ಯವಹಾರವನ್ನು ಮಾಡುವಂಥವರು ಆರಂಭದಲ್ಲಿ ಬಹಳ ಚೆನ್ನಾಗಿರ್ತಾರೆ, ಬಹಳ ಕಂಫರ್ಟಬಲ್ ಆಗಿರ್ತಾರೆ, ಶ್ರೀಮಂತಿಕೆಯ ಜೀವನ ಇರುತ್ತೆ. ಈ ರಾಹುಕೇತುಗಳ ಪ್ರಭಾವದಿಂದ ಆ ವ್ಯವಹಾರ ಮಾಡುವಂಥವರು ಒಮ್ಮೆಲೆ ಬೀದಿಗೆ ಬರುತ್ತಾರೆ, ದಿವಾಳಿ ಆಗಿಬಿಡ್ತಾರೆ. ಈ ಒಂದು ಕಾರಣಕ್ಕಾಗಿನೇ ಜಾತಕದಲ್ಲಿ ರಾಹುಕೇತುಗಳು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಹಾಗೆ ಈ ರಾಹುಕೇತು ಧನಸ್ಥಾನದಲ್ಲಿದ್ದರೆ
ಎಲ್ಲ ತರಹದ ಈ ಕಮಿಷನ್ ವ್ಯವಹಾರಗಳನ್ನು ಮಾಡಬಹುದು. ಆದರೆ ಬಂಡವಾಳ ಕಡಿಮೆ ಇರಬೇಕು, ಸದಾಕಾಲ ಎಚ್ಚರಿಕೆಯಿಂದ ಇರಬೇಕು, ಬರುವಂತಹ ಆದಾಯದಲ್ಲಿ ಉಳಿತಾಯವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿರಬೇಕು. ಇನ್ನು ಜಾತಕ ನೋಡಿದಾಗ ಎರಡನೇ ಮನೆ ಈಗಾಗಲೇ ಹೇಳಿದಾಗೆ ಬರೀ ಧನಸ್ಥಾನ ಅಷ್ಟೇ ಅಲ್ಲ, ಕುಟುಂಬ ಸ್ಥಾನ ಕೂಡ. ಹಾಗಾಗಿ ಕುಟುಂಬದ ವಿಷಯಗಳಲ್ಲೂ ಕೂಡ ರಾಹು ಕೇತುಗಳು ಎರಡನೇ ಮನೆಯಲ್ಲಿದ್ದರೆ ತುಂಬ ಸಮಾಧಾನ ಇರುತ್ತೆ. ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಯ ಸಂಬಂಧವಾಗಿ ಆ ಮನೆಯಲ್ಲಿ ಎಲ್ಲ ಸೌಕರ್ಯಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಅದೇ ಆಸ್ತಿಗಾಗಿ ಹಿರಿಯರ ಜೊತೆ ಅಥವಾ ಸಹೋದರ ಸಹೋದರಿಯರ ಜೊತೆ ಮನಸ್ತಾಪಗಳಾಗುವಂಥದ್ದು, ವಾಗ್ವಾದಗಳು ಕೂಡ ಇರುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ ಈ ಎರಡನೇ ಮನೆ ವಾಕ್ಸ್ಥಾನದಲ್ಲಿರುವಂಥದ್ದು, ಮಾತಿಗೆ ಕಾರಕವಾಗುವಂಥದ್ದು. ಆದ್ದರಿಂದಲೇ ಈ ಮಾತಿನಿಂದ ಈ ಆಸ್ತಿ ಪಾಸ್ತಿಗಾಗಿ ಚರ್ಚೆ ವಾದ ವಿವಾದಗಳು ಹೋಗುವಂಥದ್ದು, ಕೋರ್ಟ್ ಮೆಟ್ಟಿಲು ಏರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲ ಸುಭಿಕ್ಷೆಗಳನ್ನು ನೀಡಿ ಸಂಕಟ ಪಡಿಸುವಂತಹ ರಾಹುಕೇತು ಜಾತಕದಲ್ಲಿ ಎಲ್ಲಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ರಾಹುಕೇತುಗಳು ಧನಸ್ಥಾನವಾದಂಥ ಎರಡನೇ ಮನೆಯಲ್ಲಿದ್ದರೆ ವಿದೇಶದಿಂದ ಹಣ ಬರುತ್ತೆ ಅಥವಾ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಒಟ್ಟಾರೆ ಈ ಎರಡನೇ ಮನೆ ರಾಹುಕೇತುಗಳಿಂದ ಆಕ್ರಮಿಸಲ್ಪಟ್ಟಿದ್ರೆ ಧನ ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿರುತ್ತೆ, ಆದರೆ ಲಾಭ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಲಾಭಕ್ಕಿಂತ ನಷ್ಟಗಳೇ ಹೆಚ್ಚಾಗಿ ಉಂಟಾಗುವಂಥದ್ದು. ಆದ್ದರಿಂದ ಎಚ್ಚರಿಕೆಯಿಂದ ಈ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕು. ಒಮ್ಮೆ ನಿಮ್ಮ ಜನ್ಮಕುಂಡಲಿಯನ್ನು ನೋಡಿ, ರಾಹುಕೇತುಗಳು ಯಾವ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ಲಗ್ನದಿಂದ ನೀವು ನೋಡಬೇಕು ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ಈ ಶುಕ್ರವಾರದ ದಿನ ಮಹಾಲಕ್ಷ್ಮಿ ತಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಇದು ಕರ್ಮಸ್ಥಾನ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಈ ದಿನ ಯಶಸ್ವಿಯಾಗುವುದರ ಜೊತೆಗೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ, ತೃಪ್ತಿಯನ್ನು ಕೂಡ ತಂದುಕೊಡುವಂಥದ್ದು. ಹಾಗೆ ಈ ದಿನದಲ್ಲಿ ಒಂದು ಪ್ರವಾಸ ಕಾರ್ಯಕ್ರಮ ಇರುವಂಥದ್ದು, ಒಂದು ಪ್ರಯಾಣ ಅನ್ನುವಂಥದ್ದು ಇದೆ, ಅದು ಕೂಡ ನಿಮ್ಮ ಮನಸ್ಸಿಗೆ ತುಂಬ ಹಿತವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಯಾವುದೇ ರೀತಿಯ ಅವಕಾಶಗಳು ರೂಪುಗೊಳ್ಳುವಂಥ ಒಂದು ವಿಶೇಷ ದಿನ, ಅಂದರೆ ಆಪರ್ಚುನಿಟೀಸ್ ನಿಮಗೆ ಒದಗಿ ಬರುವಂತಹ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಅನಿರೀಕ್ಷಿತವಾದಂಥ ಒಂದು ಸನ್ನಿವೇಶದಲ್ಲಿ ಸಮಾಧಾನವನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಮುಂದುವರಿಲಿ. ಹಾಗೆ ಹಣಕಾಸಿನ ಪರಿಸ್ಥಿತಿ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ, ಅದರಲ್ಲೂ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಈ ದಿನ ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ನಿಮ್ಮ ಸಹೋದರ ಸಹೋದರಿಯರ ಮಧ್ಯೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಾಗಲಿ, ಆಸ್ತಿ ವಿಚಾರವಾಗಲಿ, ಅಥವಾ ಇನ್ನು ಬೇರೆ ಯಾವುದೇ ಸಂಬಂಧದ ವಿಚಾರವಾಗಲಿ ಮನಸ್ತಾಪಗಳಿದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅದು ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಮನೆಯ ಹೊರಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಆದರೂ ಕೂಡ ಅದನ್ನು ದಕ್ಷತೆಯಿಂದ ನಿರ್ವಹಣೆ ಮಾಡ್ತೀರಿ. ಇನ್ನು ಮನೆಗೆ ಆತ್ಮೀಯರ ಆಗಮನ ಸಂತೋಷವನ್ನು ತರುವಂಥದ್ದು ಇದೆ. ಇನ್ನು ವೃತ್ತಿಪರ ಕೆಲಸಗಳಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯನಿರ್ವಹಣೆ ಮಾಡೋದ್ರಿಂದ ಅಧಿಕಾರಿಗಳನ್ನು ಮೆಚ್ಚಿಸ್ತೀರಿ. ನಿಮ್ಮ ಮಾತು ಈ ದಿನ ಬಹಳ ವಿಶೇಷವಾಗಿ ಕೆಲವರನ್ನು ಆಶ್ಚರ್ಯಗೊಳಿಸುವಂಥದ್ದು, ಹಾಗಾಗಿ ಮಾತಿಗೆ ಒಂದು ವಿಶೇಷ ಗೌರವ ಇದೆ, ಒಂದು ಸ್ಥಾನ ಇದೆ ಈ ದಿನದಲ್ಲಿ. ಹಾಗೆ ವ್ಯಾಪಾರದಲ್ಲಿ ಲಾಭಾಂಶ ಇರುವಂಥದ್ದಿದೆ, ಅಂಥದ್ರಲ್ಲಿ ಈ ದಿನ ನೀವು ಭಗವಂತನ ಸೇವೆಗೆ ಅಥವಾ ಧಾರ್ಮಿಕ ವಿಚಾರಗಳಿಗೆ, ದಾನ ಧರ್ಮ ಇತ್ಯಾದಿಗಳಿಗೆ ಸ್ವಲ್ಪ ಹಣವನ್ನು ಮೀಸಲಾಗಿಡುವಂಥದ್ದು ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಭಕ್ತಿಯಿಂದ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ವೃತ್ತಿ ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಹಾಗಾಗಿಯೇ ಬಹಳ ದಿನಗಳಿಂದ ಒಂದು ನೆನೆಗುದಿಗೆ ಬಿದ್ದಂತಹ ವಿಚಾರದಲ್ಲಿ ಈ ದಿನ ಒಂದು ನಿರ್ಧಾರವನ್ನು ಕೈಗೊಳ್ತೀರಿ. ಆದರೆ ಅದರ ನಿಜವಾದ ಬಿಸಿ ಈಗ ತಟ್ಟುವಂತಹ ಕಾಲ ಎದುರಾಗ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನವನ್ನು ಈ ದಿನ ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ನೀವು ಮನನ ಮಾಡಿಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ದಿನ ಆಶ್ಚರ್ಯಪಡುವಂಥ ಒಂದು ಸನ್ನಿವೇಶದಲ್ಲಿ
ನಿಮ್ಮ ಸ್ನೇಹಿತರು ನಿಮ್ಮನ್ನು ಸಿಲುಕಿಸುವಂಥ ಸಾಧ್ಯತೆಗಳಿದೆ. ಇದು ಬಿಸಿ ತುಪ್ಪದಂತೆ ಇರುವಂತಹ ಸನ್ನಿವೇಶ, ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಹಾಗೆ ಈ ಕೆಲವು ವಿಚಾರಗಳಲ್ಲಿ ನೀವು ತುಂಬ ಕುಶಾಗ್ರಮತಿಗಳು, ತುಂಬ ಬುದ್ಧಿವಂತಿಕೆ ಇದೆ, ಆದರೂ ಕೂಡ ಭಯ ಅನ್ನುವಂಥದ್ದು ಈ ದಿನ ನಿಮ್ಮನ್ನು ಕಾಡಬಹುದು. ಹಾಗಾಗಿ ಧೈರ್ಯಗೆಡದೆ ಕೆಲಸದಲ್ಲಿ ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ವ್ಯವಧಾನ ಅಂದರೆ ಸಂಯಮ, ಒಂದು ಕಡೆ ಆತುರಾತುರವಾಗಿ ಕೆಲಸ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ ಏನಿದೆ ಇದನ್ನು ನೀವು ತಂದುಕೊಳ್ಬೇಕಾಗತ್ತೆ. ಹಾಗಾಗಿಯೇ ಪ್ರಮುಖ ವಿಷಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗತ್ತೆ ಅಂಥೇಳಿ ಆತುರಾತುರವಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಹನೆ, ತಾಳ್ಮೆ ಅನ್ನುವಂಥದ್ದು ಈ ದಿನ ಬಹಳಷ್ಟು ನಿಮಗೆ ಬೇಕಾಗತ್ತೆ. ಹಾಗೆ ನಿಮ್ಮ ಒಳಿತಿನ ದಾರಿಯನ್ನು ಈ ದಿನ ನೀವೇ ಕಂಡುಕೊಳ್ಬೇಕು. ಯಾವ ವಿಚಾರ ನಿಮಗೆ ಅನುಕೂಲವನ್ನು ತರುತ್ತೆ, ಕಂಫರ್ಟಬಲ್ ಆಗಿರ್ತೀರಿ, ಅಂಥದ್ದಕ್ಕೆ ಹೆಚ್ಚು ಗಮನ ಕೊಡಿ. ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಬರುವಂಥ ದಿನ. ಹಾಗಾಗಿಯೇ ಅನಿರೀಕ್ಷಿತವಾಗಿ ಬರುವಂಥ ಅವಕಾಶಗಳನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಅದರ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪ್ರಯತ್ನ ಇದ್ದರೆ ಫಲ ಮಾತ್ರ ನಿಮಗೆ. ಸೋಮಾರಿಗಳಿಗೆ ಈ ದಿನ ಯಾವುದೇ ರೀತಿಯ ಲಾಭಗಳಾಗಲ್ಲ, ಅನುಕೂಲಗಳು ಉಂಟಾಗಲ್ಲ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರನ್ನು ಓಲೈಸಲಿಕ್ಕಾಗಿ ಸ್ವಲ್ಪ ಹಣ ವೆಚ್ಚವಾಗುವಂಥದ್ದು ಇದೆ. ಸ್ವಲ್ಪ ಓಡಾಟ, ಸ್ವಲ್ಪ ಪ್ರಯತ್ನ, ಹರಸಾಹಸ ಮಾಡಬೇಕು. ಯಾಕೆಂದರೆ ಈಗ ಉಂಟಾಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸಾಕಷ್ಟು ಕಸರತ್ತನ್ನು ಮಾಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಆ ರೀತಿ ನೋಡಿಕೊಳ್ಳಿ. ಹಾಗಾಗಿಯೇ ಅವರ ಜೊತೆ ಉತ್ತಮವಾದಂಥ ಸಂವಹನ ಇಟ್ಕೊಳ್ಳಿ, ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರಲಿ. ಈ ಸಂವಹನ ನಿಮಗೆ ಉತ್ತಮ ಅಸ್ತ್ರವಾಗಿ ಪರಿಣಮಿಸುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲಿ ತಪ್ಪು ಮಾಡಿದರೆ ಆ ತಪ್ಪನ್ನು ಒಪ್ಪಿಕೊಳ್ಳುವಂಥ ದೊಡ್ಡತನವನ್ನು ನೀವು ಹೊಂದಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಪಶ್ಚಾತ್ತಾಪಕ್ಕೆ ಗುರಿಯಾಗಬೇಕು. ಅದಕ್ಕೆ ಬದಲಾಗಿ ಈ ದಿನವೇ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮಗೆ ಕೆಲವು ಘಟನೆಗಳು ಬೇಸರವನ್ನು ತರಿಸುವಂಥದ್ದಾಗತ್ತೆ. ನಿಮ್ಮ ಮಾತು ನಡೀತಾ ಇಲ್ಲ, ನಿಮ್ಮ ತೀರ್ಮಾನಕ್ಕೆ ಒಂದು ಮಾನ್ಯತೆ ಇಲ್ಲ, ಅಭಿಪ್ರಾಯಕ್ಕೆ ಎಲ್ಲೂ ಕೂಡ ಒಂದು ಧನಾತ್ಮಕವಾದಂತಹ ಸ್ವೀಕೃತಿ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬರಬಹುದು. ಆದರೂ ಕೂಡ ಭಗವಂತ ಪಾಲಿಗೆ ಬಂದದ್ದನ್ನು ಪಂಚಾಮೃತವಾಗಿ ಕೊಡ್ತಾನೆ. ಇದನ್ನು ನೀವು ಸ್ವೀಕರಿಸಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಳ್ಳಿ. ಅದಕ್ಕಾಗಿ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಇದರಿಂದ ವ್ಯವಹಾರಗಳಲ್ಲಿ ತುಂಬ ಸಂತೋಷ ಉಂಟಾಗುವಂಥದ್ದು, ಅದರಲ್ಲೂ ಶುಭ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೆಯುವಂಥದ್ದು, ಒಂದು ಪೂರ್ವ ಸಿದ್ಧತೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹಠಾತ್ತಾಗಿ ಆರ್ಥಿಕ ಲಾಭ ಇರುವಂಥದ್ದು, ಅಂದರೆ ವೃತ್ತಿಪರ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸಿನೆಸ್ ಕೂಡ ಈ ದಿನ ಆಶಾದಾಯಕವಾಗಿರುತ್ತೆ. ಇನ್ನು ದೂರದ ಬಂಧುಗಳಿಂದ ಬರುವಂಥ ಮಾಹಿತಿ ನಿಮ್ಮನ್ನು ಎಚ್ಚರಿಸುವಂಥದ್ದು, ಹಾಗಾಗಿ ಯಾವ ದಾರಿಯಲ್ಲಿ ನಡೆದರೆ ಉತ್ತಮ ಅನ್ನುವಂಥ ಅನುಭವಸ್ಥರ ಒಂದು ಸಲಹೆ ಈ ದಿನ ನಿಮಗೆ ಕೂಡಿ ಬರುತ್ತೆ. ಹಾಗೆ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಏನೋ ಒಂದು ಹೊಸತನ ಇದೆ, ಹೊಸದನ್ನು ಅಳವಡಿಸ್ಕೊಳ್ಳುವಂಥ ಬದಲಾವಣೆಗೆ ಮನಸ್ಸಿರುವಂಥ ಒಂದು ಒಳ್ಳೆಯ ದಿನ ಇದು. ಹಾಗೆ ಈ ದಿನದಲ್ಲಿ ಕೆಲಸದ ವಾತಾವರಣ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿರುತ್ತೆ. ಹಾಗಾಗಿಯೇ ಈ ದಿನ ಕೆಲವು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಿ. ಅದರಲ್ಲೂ ಆರೋಗ್ಯ ಸಮಸ್ಯೆ ಇದ್ದಂಥವ್ರಿಗೆ ಈ ದಿನ ಸ್ವಲ್ಪ ಚೇತರಿಕೆ ಇರುವಂಥದ್ದು, ಒಂದು ಲವಲವಿಕೆ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿಪಾತ್ರರಿಂದ ಒಳ್ಳೆಯ ಸುದ್ದಿ ಬರುವಂಥದ್ದು ಇದೆ. ಮನಸ್ಸಿಗೆ ಸಂತೋಷ ಆಗುವಂಥ ಒಂದು ವಾರ್ತೆಯನ್ನು ಕೇಳುವಂಥದ್ದು ಕೂಡ ಇದೆ. ಹಾಗೆ ಮನೆಯ ಹೊರಗೆ ತುಂಬ ಉತ್ಸಾಹದಿಂದ ಇರುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಕೆಲಸದ ಪ್ರಯತ್ನಗಳೇನಿದೆ ಅದು ಒಳ್ಳೆಯ ಫಲವನ್ನು ನೀಡುತ್ತೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಬಹಳ
ಒಂದು ರಕ್ಷಣೆ ಇರುತ್ತೆ, ಸೆಕ್ಯೂರಿಟಿ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿಯೇ ನಿರುದ್ಯೋಗಿಗಳಾಗಲಿ ಅಥವಾ ಉದ್ಯೋಗಿಗಳಾಗಲಿ ಈ ದಿನ ಒಳ್ಳೆಯ ಲಾಭವನ್ನು, ಒಳ್ಳೆಯ ಅನುಕೂಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಮನಸ್ಸಿಗೆ ಸಮಾಧಾನ ಆಗುವಂಥ ಸನ್ನಿವೇಶಗಳು ಈ ದಿನ ಬಹಳಷ್ಟು ಇದೆ. ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲತೆಗಳು ಉಂಟಾಗುವಂಥದ್ದು. ಹಾಗಾಗಿ ಸಾಲವನ್ನು ತರಬೇಕು ಅನ್ನೋಂಥವ್ರಿಗೆ ಸಾಲ ದೊರೆಯುತ್ತೆ. ಇನ್ನು ಹಣವನ್ನು ಬಹಳ ಮುತುವರ್ಜಿಯಿಂದ ಖರ್ಚು ಮಾಡಬೇಕು ಅನ್ನೋಂಥವ್ರಿಗೆ ಒಂದು ಬುದ್ಧಿವಂತಿಕೆಯ ಮಾರ್ಗೋಪಾಯವು ಅದಕ್ಕೆ ಬರುತ್ತೆ. ಒಟ್ಟಾರೆ ಈ ಹಣದ ವಿಚಾರದಲ್ಲಿ ಈ ದಿನ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಹಾಗೆ ಈ ದಿನ ನೀವು ಎಚ್ಚರಿಕೆಯಿಂದ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆ ವ್ಯವಹಾರ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಿ, ಅದು ನಿಮ್ಮ ತೀರ್ಮಾನ. ಅಂಥವ್ರಿಗೆ ಈ ದಿನ ನಿಮ್ಮ ಸಂಗಾತಿಯಿಂದ ಅಥವಾ ಪ್ರೀತಿಪಾತ್ರರಿಂದ ಉತ್ತಮವಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಬಹಳ ವಿಶೇಷವಾಗಿ ಸಂತೋಷವನ್ನು ಅನುಭವಿಸಲಿಕ್ಕೆ ಸನ್ನಿವೇಶಗಳು ಹೆಚ್ಚಾಗಿ ಬರುವಂತಹ ದಿನ. ಹಾಗೆ ಕುಟುಂಬಸ್ಥರಿಂದ ಬೆಂಬಲ ಸಿಕ್ಕತ್ತೆ. ಹೊಸ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಹೆಚ್ಚು ಲಾಭ ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಅಥವಾ ನಿಮ್ಮ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. ಅಂದರೆ ಹೊಸಬರನ್ನು ಪರಿಚಯ ಮಾಡಿಕೊಳ್ತೀರಿ. ಹಾಗೆ ಈ ಪರಿಚಯ ನಿಮಗೆ ಉತ್ತಮವಾದಂಥ ಲಾಭವನ್ನು ತಂದುಕೊಡುತ್ತೆ, ಅನುಕೂಲವನ್ನು ತರುತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ಧೈರ್ಯದಿಂದ ಮುಂದುವರಿಬೇಕಾಗತ್ತೆ. ಇದು ನಿಮಗೆ ಮನ್ನಣೆಯನ್ನು ತರುವಂಥದ್ದು. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಿಮಗೆ ಜಿಜ್ಞಾಸೆ ಇದ್ದರೆ, ಎಲ್ಲೋ ಒಂದು ಕಡೆ ಭಯ ಅನ್ನೋವಂಥದ್ದು ಇದ್ದರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗಿ, ಅಂತಹ ವಿಚಾರಗಳನ್ನು ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಅದೃಷ್ಟ ತರುವಂತಹ ದಿನ. ಏಕೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಮಾಡಿರುವಂಥ ಪ್ರಯತ್ನ ನಿಮಗೆ ಈ ದಿನ ಅನಿರೀಕ್ಷಿತವಾಗಿ ಫಲವನ್ನು ಕೊಡುತ್ತೆ. ಆದ್ದರಿಂದಲೇ ಪ್ರತಿ ಕ್ಷಣದಲ್ಲಿ, ಪ್ರತಿ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥ ಒಂದು ಅನುಭವ ಈ ದಿನ ನಿಮಗೆ ಉಂಟಾಗುವಂಥದ್ದಿದೆ. ಹಾಗಾಗಿಯೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಈ ದಿನ ಬರುತ್ತೆ. ಅಂಥ ಒಂದು ತೀರ್ಮಾನವನ್ನು ಮಾಡಿಕೊಳ್ಳುವಂಥ ದಿನ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಆದರೆ ಈ ಫಲ ತಾತ್ಕಾಲಿಕವಾಗಿರುವಂಥದ್ದು. ಅದಕ್ಕಾಗಿಯೇ ಶಾಶ್ವತವಾಗಿರುವಂಥ ಫಲಗಳು ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಅಂಥ ವಿಚಾರಗಳಿಗೆ ಈ ದಿನ ಹೆಚ್ಚು ಗಮನವನ್ನು ಕೊಡಬೇಕು. ತತ್ಕಾಲಕ್ಕೆ ಸುಖ ಇರ್ಬೋದು, ಇವತ್ತಿಗೆ ಸುಖ ಇದೆ, ನಾಳೆಗೆ ಇದೇ ಸುಖ ನಿಮಗೆ ದುಃಖವನ್ನು ತರಬಾರ್ದು. ಅಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಬಹಳ ಸೆಲೆಕ್ಟಿವ್ ಆಗಿರ್ತೀರಿ, ಅಂದರೆ ನಿಮಗೆ ಖುಷಿ ಕೊಡುವಂಥ ವಿಚಾರಗಳು ನಿಮಗೆ ಹೆಚ್ಚು ಗಮನವನ್ನು ಸೆಳೆಯುವಂಥದ್ದು. ಹಾಗಾಗಿಯೇ ಸ್ನೇಹಿತರ ಆಯ್ಕೆ ಕೂಡ ಈ ದಿನ ಬಹಳ ವಿಶೇಷವಾಗಿರಬೇಕು. ಎಲ್ಲರನ್ನ ಈ ದಿನ ಹತ್ತಿರಕ್ಕೆ ತೆಗೆದುಕೊಳ್ಬೇಡಿ, ಏಕೆಂದರೆ ಕೆಲವರಿಂದ ಸ್ವಲ್ಪ ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಮಕ್ಕಳಿಂದ ಈ ದಿನ ನಿಮಗೆ ಅಷ್ಟಾಗಿ ಸಂತೋಷ ಇಲ್ಲ. ಎಲ್ಲೋ ಒಂದು ಕಡೆ ಅವರಿಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳಿರುವಂಥದ್ದು, ಒಂದು ಕಡೆ ಬೇಸರ, ಮತ್ತೊಂದು ಕಡೆ ತುಂಬ ಹರಸಾಹಸ ಮಾಡಿ ಮಕ್ಕಳ ಸಲುವಾಗಿ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗತ್ತೆ. ಅಂಥ ಒಂದು ದ್ವಂದ್ವತೆಯಲ್ಲಿ ಈ ದಿನ ಇರುವಂಥದ್ದು, ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮ ನೆಚ್ಚಿನ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಜೊತೆಗೆ ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸ್ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ, ತುಲಾರಾಶಿಯವರು ಈ ದಿನ ನಿಮ್ಮ ವ್ಯವಹಾರಗಳನ್ನು ಬಹಳ ಆತ್ಮವಿಶ್ವಾಸದಿಂದ ಪ್ರಾರಂಭ ಮಾಡ್ತೀರಿ. ಅಂದರೆ ಆರಂಭ ಚೆನ್ನಾಗಿದೆ, ಆದರೆ ಆ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಲ್ಲ. ಎಲ್ಲೋ ಒಂದು ಕಡೆ ಬೇಜಾರಾಗಿ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವಂಥದ್ದು ಇದೆ. ಇನ್ನು ಯಾರದ್ದೋ ಒಂದು ಇನ್ಫ್ಲೂಯೆನ್ಸ್ಗಾಗಿ ಕೆಲಸವನ್ನು
ಮಧ್ಯಕ್ಕೆ ನಿಲ್ಲಿಸುವಂಥದ್ದು, ಕೆಲಸವನ್ನು ಬಿಟ್ಟು ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂಥ ಮನಸ್ಸಿರುತ್ತೆ. ಹಾಗಾಗಿ ಈ ಚಂಚಲವಾಗಿರುವಂಥ ಮನಸ್ಸು ಈ ದಿನ ನಿಮಗೆ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಬಿಡಲ್ಲ. ಹಾಗಾಗಿಯೇ ಈ ದಿನ ಯಾವುದರ ಮಾಡಿದ್ರೆ ಸರಿ, ಯಾವುದು ತಪ್ಪು ಅನ್ನುವಂಥ ವಿಚಾರಗಳೇ ಮನಸ್ಸಿಗೆ ಬರಲ್ಲ. ಇಂಥ ದ್ವಂದ್ವತೆಯಲ್ಲಿ ಇರುವಂಥ ದಿನ. ಇನ್ನು ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರು ಈ ವ್ಯವಹಾರವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತೆ. ಇನ್ನು ಸಹೋದರರಿಂದ ಸಹೋದರಿಯರಿಂದ ಒಳ್ಳೆಯ ಸಹಾಯ ನಿಮಗೆ ಈ ದಿನ ಸಿಕ್ಕುವಂಥದ್ದು ಇದೆ. ಕುಟುಂಬದಿಂದ ಒಳ್ಳೆಯ ಬೆಂಬಲ ಇದೆ, ಒಳ್ಳೆಯ ಒಂದು ಸನ್ನಿವೇಶ ಕೂಡ ನಿಮಗೆ ಒದಗಿ ಬರುತ್ತೆ. ಆದರೆ ಕುಟುಂಬದ ಹೊರತಾಗಿ ಅಂದರೆ ಹೊರಗಡೆ ನಿಮ್ಮ ಬಂಧುಗಳಾಗಲಿ ಸ್ನೇಹಿತರಾಗಲಿ ಈ ದಿನ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಅವರ ಮಾತು ನಿಮಗೆ ಇಷ್ಟ ಆಗಲ್ಲ, ಅವರ ನಡತೆ ನಿಮ್ಮನ್ನು ಕೆರಳಿಸುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಕೋಪ ತಾಪಗಳು ಕೂಡ ಹೆಚ್ಚಾಗುವಂಥದ್ದು, ಅಸಹನೆ ಜಾಸ್ತಿ ಇರುತ್ತೆ, ಯಾರನ್ನು ಅಕಾಮಡೇಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರಲ್ಲ. ಹಾಗೆ ಈ ದಿನದಲ್ಲಿ ನೀವು ಕೆಲವು ವಿಚಾರಗಳನ್ನು, ಅದರಲ್ಲೂ ಹಿರಿಯರು ಹೇಳುವಂಥ ವಿಚಾರಗಳನ್ನು ಮನನ ಮಾಡಿಕೊಳ್ಬೇಕು. ಅದಕ್ಕೆ ಜೀವನೋಪಾಯಕ್ಕಾಗಿ ಒಂದು ವೃತ್ತಿಯನ್ನು ಇಟ್ಕೊಳ್ಬೇಕು, ಹಾಗೆ ಜೀವನದಲ್ಲಿ ಉತ್ಸಾಹಕ್ಕಾಗಿ ಒಂದು ಪ್ರವೃತ್ತಿಯನ್ನು ಇಟ್ಕೊಳ್ಬೇಕು, ಒಂದು ಒಳ್ಳೆ ಹಾಬಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಜೀವನ ಮುಕ್ತಿಗಾಗಿ ನೀವು ಭಕ್ತಿಯನ್ನು ಮುಂದುವರಿಸಬೇಕು. ಅದಕ್ಕಾಗಿಯೇ ಭಗವಂತನ ಆರಾಧನೆ, ಧ್ಯಾನ, ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಹತ್ವದ ದಿನ, ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ 3ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ತುಂಬ ಅನುಕೂಲತೆಗಳು ಇರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜನ ಸ್ಥಾನ ಬದಲಾವಣೆ ನಿಮ್ಮ ಪ್ರಯತ್ನಗಳಲ್ಲೂ ಕೂಡ ವಿಶೇಷತೆಯನ್ನು ತರುತ್ತೆ. ಹಾಗೆ ಎಲ್ಲ ತಂತ್ರಗಳನ್ನು ಈ ದಿನ ಅಳವಡಿಸ್ಕೊಂಡು ಒಂದು ಕೆಲಸವನ್ನು ಗೆಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ಈ ದಿನ ಬಲ್ಲವರಿಂದ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನು, ಹೆಚ್ಚು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಒಂದು ಸಂದರ್ಭಗಳು ಈ ದಿನ ಬರುತ್ತೆ. ಹಾಗೆ ಖರ್ಚಿನ ಬಾಪ್ತನ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಇನ್ನು ಬಹಳ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಸ್ಥಿತಿಗತಿಗಳು ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ, ಸಮಾಧಾನ ಇದೆ. ಹಾಗೆ ಇಂಥ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೆ ಅದು ಕೂಡ ಬಗೆಹರಿಯುವಂಥದ್ದು. ಹಾಗಾಗಿ ನಿಧಾನವಾಗಿ ಸಮಸ್ಯೆಗಳು ಬಗೆಹರಿತಾ ಇದ್ದಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಬೆಳಗಿನ ಅವಧಿಯಲ್ಲಿ ನೀವು ಕೈಗೊಳ್ಳುವಂಥ ಕೆಲಸಗಳು ವಿಶೇಷ ಫಲವನ್ನು ಕೊಡುತ್ತೆ. ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ಇದೆ. ಹಾಗೆ ಈ ದಿನದ ಪ್ರಯಾಣ ಶುಭ ಲಾಭವನ್ನು ತರುವಂಥದ್ದು. ಜೊತೆಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂಥ ಅನುಭವವನ್ನು ಪಡ್ಕೊಳ್ತೀರಿ. ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಆದರೆ ಈ ಸಂತೋಷದಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ನೀವು ಮರಿಬೇಡಿ. ಯಾವುದೇ ಸಂದರ್ಭದಲ್ಲೂ ಕೂಡ ಮೈ ಮರೆಯದೆ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಯಾವುದಾದರೂ ಶಕ್ತಿಪೀಠಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕಾಗುತ್ತೆ, ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗಾಗಿ ಯಾವುದೇ ದೊಡ್ಡ ಮಟ್ಟವನ್ನು ನೀವು ಅನುಭವಿಸಲಿಕ್ಕಾಗಿ, ಅಂದರೆ ಒಳ್ಳೆಯ ಅನುಭವಗಳು ಬೇಕು, ಕಂಫರ್ಟಬಲ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಣ ವ್ಯಯ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಒಂದು ಕಡೆ ಸೌಕರ್ಯ ಸೌಲಭ್ಯಗಳು ಬೇಕು ಅಂತ ಹೇಳಿದ್ರೆ ಹಣ ಖರ್ಚಾಗುತ್ತೆ. ಹಣ ಖರ್ಚಾಗಲಿ, ಆದರೆ ಅದು ದುಂದುವೆಚ್ಚ ಆಗಬಾರ್ದು. ಆ ರೀತಿ ಈ ದಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ನಿಮಗೆ ಮಿಶ್ರ ಫಲಗಳು ಇರುವಂತಹ ದಿನ. ಹಾಗಾಗಿಯೇ ಈ ದಿನದ ಒಂದು ದೊಡ್ಡ ಬಂಡವಾಳ ಹಾಕಿ ವ್ಯಾಪಾರ ವ್ಯವಹಾರ ಮಾಡುವಂಥದ್ದು, ಅಥವಾ ವ್ಯಾಪಾರದಲ್ಲಿ
ಒಂದು ಬದಲಾವಣೆಯನ್ನು ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ, ಕಂಫರ್ಟಬಲ್ ಆಗಿರಲ್ಲ, ಫೇವರಬಲ್ ಆಗಿರಲ್ಲ. ಆದ್ದರಿಂದಲೇ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿಗಳು, ನಿಮ್ಮ ಶಿಕ್ಷಣದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ತಂದೆ ತಾಯಿಯಂದರು ಕೂಡ ಈ ದಿನ ಮಕ್ಕಳ ಕಡೆ ವಿಶೇಷ ಕಾಳಜಿಯನ್ನು ವಹಿಸಬೇಕು, ಅವರ ಆರೋಗ್ಯವನ್ನು ನೋಡಿಕೊಳ್ಬೇಕು, ಅವರ ಬೇಕು ಬೇಡಗಳು ಏನಿದೆ ಅನ್ನೋಂಥದ್ದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ವ್ಯವಹಾರದಲ್ಲಿ ಅಲ್ಪ ಸ್ವಲ್ಪ ಲಾಭಗಳಿದ್ದರೂ ಕೂಡ ಧೈರ್ಯ ಕೆಡಬೇಡಿ, ನಾಳೆ ದಿನ ಒಳ್ಳೆಯದಾಗತ್ತೆ, ಆದರೆ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಮನೆಯ ಹೊರಗೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಈ ದಿನದಲ್ಲಿದೆ. ಹಾಗಾಗಿಯೇ ಯಾವುದೇ ಸಂದರ್ಭದಲ್ಲಿ ನಿಮ್ಮ ನೆರೆಹೊರೆಯವರ ಜೊತೆ ಮಾತಿನ ಚಕಮಕಿ, ವಾದ ವಿವಾದ ಇತ್ಯಾದಿಗಳಲ್ಲಿ ತೊಡಗಿಸ್ಕೊಳ್ಬೇಡಿ. ಹಾಗೆ ಈ ದಿನ ಮನರಂಜನೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಹೆಚ್ಚಿನ ಸಂತೋಷವನ್ನು ಕಾಣುವಂಥ ದಿನ. ಮನಸ್ಸಿಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಹಾಗಾಗಿ ಈ ದಿನ ಭೇಟಿ ಮಾಡುವಂಥ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮಗೆ ಉತ್ತಮವಾದಂಥ ಒಂದು ಸ್ಥಿತಿಯನ್ನು ತರ್ತಾರೆ. ಪರಿಸ್ಥಿತಿ ಚೆನ್ನಾಗಿರುತ್ತೆ, ಸನ್ನಿವೇಶಗಳು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿಯೇ ಈ ದಿನ ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಸಾಕಷ್ಟು ಶ್ರಮ ವಹಿಸಿ ಮಾಡುವಂಥ ಕೆಲಸಗಳೇನಿದೆ ಅದು ನಿಮಗೆ ಮುಂದೆ ಭಾರಿ ಲಾಭವನ್ನು ತರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನೀವು ಯಾವುದೇ ತೀರ್ಮಾನವನ್ನು ಕೈಗೊಂಡರೂ ಕೂಡ ಅದು ಭವಿಷ್ಯದಲ್ಲಿ ತುಂಬ ಅನುಕೂಲತೆಯನ್ನು ತಂದುಕೊಡತ್ತೆ. ಹಾಗೆ ಈ ದಿನ ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡಷ್ಟು ನಿಮ್ಮ ಲಾಭಗಳು ಹೆಚ್ಚಾಗುವಂಥದ್ದು. ಹಾಗೆ ನಿಮ್ಮ ಮೇಲೆ ನೀವು ನಿಯಂತ್ರಣ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ತುಂಬ ಇರುತ್ತೆ. ಹಾಗಾಗಿಯೇ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಒದಗಿ ಬರುವಂಥದ್ದು ಇದೆ. ಆದರೆ ಅಪರಿಚಿತ ವ್ಯಕ್ತಿಗಳ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಳ್ಬೇಡಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಪ್ರೀತಿಪಾತ್ರರ ಜೊತೆ ವಾದ ವಿವಾದಕ್ಕೆ ಹೋಗಬೇಡಿ. ಯಾರನ್ನು ಅವಮಾನಪಡಿಸುವಂಥದ್ದು ಅಥವಾ ಬೇರೆಯವರ ಕಾಲ ನೆಳೆಯುವಂಥ ಪ್ರಯತ್ನಗಳೇನಿದೆ ಇದನ್ನು ಈ ದಿನ ನಿಲ್ಲಿಸಬೇಕಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತೀರಿ, ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಈ ಸಂಬಂಧವಾಗಿ. ಒಟ್ಟಾರೆ ಈ ದಿನ ಮನಸ್ಸಿಗೆ ಸಂತೋಷ ಆಗುವಂಥ ಸನ್ನಿವೇಶಗಳು ಹೆಚ್ಚಾಗಿರುತ್ತೆ, ಅದನ್ನು ಅನುಭವಿಸಿ. ಅದಕ್ಕಾಗಿ ತೆರೆದ ಮನಸ್ಸಿರಲಿ, ಓಪನ್ ಮೈಂಡೆಡ್ ಆಗಿರಬೇಕು, ಆಗ ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳುವಂಥದ್ದು, ಯಾವುದಾದ್ರೂ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಅಥವಾ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯತನವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚು ಗಮನವನ್ನು ಕೊಟ್ಟು ನೀವು ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವಂಥ ದಿನ. ಹಾಗಾಗಿ ಈ ದಿನ ಯಾವುದೇ ಒಂದು ನಿರ್ಧಾರ ನಿಮಗೆ ಅನುಕೂಲಕರ ಅನ್ನೋಂಥ ಪರಿಸ್ಥಿತಿಯಲ್ಲಿದ್ದರೆ ಅದನ್ನು ಧೈರ್ಯದಿಂದ ಮುಂದುವರಿಸಿ. ಯಾವುದೇ ಭಯ, ಅಂಜಿಕೆ, ಅಳುಕು ಅನ್ನೋಂಥದ್ದನ್ನು ಈ ದಿನ ಇಟ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಹತ್ತಿರದ ಶಕ್ತಿಗಳೇ ನಿಮ್ಮನ್ನು ಈ ಆತ್ಮವಿಶ್ವಾಸವನ್ನು ಕುಂದಿಸುವಂಥ ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿಯೇ ಅವರ ಮಾತನ್ನು ಕೂಡ ಈ ದಿನ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವಿಶೇಷವಾಗಿ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ಸಾಹ ಇರುತ್ತೆ, ತುಂಬ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ಸಂಗಾತಿಯ ಮಾತು, ಅವರ ನಡವಳಿಕೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಹಾಗಾಗಿಯೇ ಈ ದಿನ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಅಂದುಕೊಂಡಂತಹ ಸನ್ನಿವೇಶಗಳು ಒದಗಿ ಬರಲ್ಲ. ಆದರೆ ನೀವೇ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಒದಗಿ ಬರುವಂಥದ್ದಿದೆ. ಹಾಗಾಗಿ ಕೆಲವು ವಿಶೇಷ ಸನ್ನಿವೇಶಗಳಲ್ಲೂ ನಿಮಗೆ ಬಿಸಿ ತುಪ್ಪದಂತೆ ಇರುವಂಥದ್ದು, ಅನುಭವಿಸ್ಲಿಕ್ಕಾಗಲ್ಲ ಆದರೆ ಬಿಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಇರುವಂಥ ಸನ್ನಿವೇಶಗಳಿದೆ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ
ವಿಚಾರದಲ್ಲಿ ಹೆಚ್ಚು ಗಮನ ಕೊಡಿ, ಅಂಥ ಕೆಲಸಗಳನ್ನು ಹೆಚ್ಚಾಗಿ ಮಾಡಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಎಲ್ಲರ ನೆರವು ಸಿಕ್ಕತ್ತೆ, ಕಷ್ಟಕಾಲದಲ್ಲಿ ಯಾರೋ ನನಗೆ ಸಹಾಯ ಮಾಡ್ತಾರೆ ಅನ್ನುವಂಥ ಈ ಭರವಸೆ ಏನಿದೆ ಇದನ್ನು ಬಿಟ್ಟು ಈ ದಿನ ನೀವು ರಿಯಾಲಿಟಿಗೆ ಹತ್ತಿರವಾಗಿ ಬದುಕಬೇಕು. ಯಾವುದು ಶಾಸ್ತ್ರಸಮ್ಮತವಾಗಿದೆ, ಯಾವುದು ಸಿದ್ಧವಾಗಿ ನಿಮಗೆ ಸಿಕ್ಕತ್ತೆ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಈ ಊಹೆಗಳಿಗೆ ಕಲ್ಪನೆಗಳಿಗೆ ಆದ್ಯತೆಯನ್ನು ಕೊಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳಿಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 11ರ ಮನೆಯಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಆಸಕ್ತಿಯ ಜೊತೆಗೆ ಲಾಭ ಕೂಡ ಇರುತ್ತೆ. ನೋಡಿ, ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಈ ದಿನ ಬಹಳಷ್ಟಿದೆ. ಅದಕ್ಕೆ ನಿಮ್ಮ ಮನಸ್ಸು, ದೇಹ ಎರಡೂ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ. ಕುಟುಂಬಸ್ಥರ ಬೆಂಬಲ ಇದೆ, ನಿಮ್ಮ ಸ್ನೇಹಿತರ ಸಹಕಾರ ಇದೆ, ಹಾಗೆ ಹಿರಿಯರ ಆಶೀರ್ವಾದ, ಭಗವಂತನ ಅನುಗ್ರಹ ಎಲ್ಲವೂ ಕೂಡ ನಿಮಗೆ ಕೂಡಿ ಬರುವಂಥದ್ದು. ಹಾಗಾಗಿಯೇ ಈ ದಿನದ ಗ್ರಹಗತಿಗಳ ಒಂದು ಚಲನೆ ಏನಿದೆ ತುಂಬ ಅನುಕೂಲಕರವಾಗಿ ನಿಮಗೆ ಇರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಅಧಿಕಾರಿಗಳ ಜೊತೆ ಯಾವುದೇ ರೀತಿಯ ಒಂದು ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮಿತಿಯನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತುಂಬ ಅನುಕೂಲತೆ ಇರುತ್ತೆ. ಹಾಗೆ ಯಾವುದೇ ಒಂದು ಪ್ರಯತ್ನದಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಅದು ಹೆಚ್ಚಿನ ಅನುಕೂಲವನ್ನು ತರುವಂಥದ್ದು. ಆದರೆ ಪ್ರತಿಯೊಂದರಲ್ಲೂ ಕೂಡ ನೀವು ಧನಾತ್ಮಕವಾದಂಥ ಆಲೋಚನೆಯನ್ನು ಇಟ್ಕೊಳ್ಬೇಕು, ಪಾಸಿಟಿವ್ ಆಗಿರಬೇಕು. ಆಗ ಮಾತ್ರ ನಿಮ್ಮ ಫಲಿತಾಂಶಗಳು ನಿಮ್ಮ ಕೈಗೆ ಬಹಳ ಬೇಗ ಬಂದೊದಗುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಸ್ತಾಪ ಆಗುವಂಥದ್ದು ಇದೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆ ಅದು ನಿಮ್ಮ ಸ್ನೇಹಿತರಿಗೆ ಅಥವಾ ಪ್ರೀತಿಪಾತ್ರರಿಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿ ನೀವು ನಿಮ್ಮ ಮಾತು ಈ ದಿನದಲ್ಲಿ ಹೆಚ್ಚಿನ ಗೌರವವನ್ನು, ಮಾನ್ಯತೆಯನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಆದರೆ ಯಾವುದೇ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.